ಸರಿ ಬಿಡು ನಾಳೆನೇ ಎಲ್ಲಾ ಡೀಟೇಲ್ಸ್ ತಗೊಂಡು ಬಂದ್ಬಿಡು ಪೊಲೀಸ್ ನವರಿಗೆ ಏನು ಬಿಡಯ್ಯ ಅವರು ಬೇಕಾದಾಗ ಫ್ರೇಮ್ ಮಾಡ್ತಾರೆ ನೀನೇನ ವರಿ ಮಾಡ್ಕೋಬೇಡ ಲಾ ಇಸ್ ಸುಪ್ರೀಂ ಸರಿ ನೀ ನಾಳೆನೇ ಬಂದ್ಬಿಡು ಓಕೆ ಬಾಯ್ ಶಶಿಕಲಾ ನೀನು ಯಾವುದೋ ಕೇಸ್ ವಿಚಾರ ಹೇಳ್ತಾ ಇದ್ದೆ ಸರ್ ರಾಧಿಕಾ ಅಂತ ಒಬ್ಬಳು ಹಳ್ಳಿ ಹುಡುಗಿ ಅವಳು ಇಲ್ಲೇ ಅಕ್ಕನ ಮನೆಯಲ್ಲಿ ಓದ್ತಾ ಇದ್ಲು ಅದೇ ಊರಿನ ಒಬ್ಬ ಹುಡುಗ ಅವನು ಇಲ್ಲೇ ಓದ್ತಾ ಇದ್ದ ಇಬ್ರು ಲವ್ ಮಾಡಿದ್ರು ಈಗ ಅವನು ಅವಳಿಗೆ ಕೈ ಕೊಟ್ಟು ಹೋಗಿದಾನೆ ಮಾಮೂಲಿ ಲವ್ ಸ್ಟೋರಿ ಅನ್ನು ಅವನು ಕೈ ಕೊಟ್ಟ ಇವಳು ಸುಯಿಸೈಡ್ ಅಟೆಂಪ್ಟ್ ಮಾಡಿದ್ಲು ಏನು ಮಾಡೋದು ಸರ್ ಅವಳ ವಯಸ್ಸು ಎಲ್ಲರನ್ನೂ ನಂಬುವಂತ ವಯಸ್ಸು ಅದನ್ನೇ ಈ ಹುಡುಗರು ದುರುಪಯೋಗ ಪಡಿಸ್ಕೊಳ್ತಾರೆ ನೋ ಒಂದೇ ಕೈಯಿಂದ ಚಪ್ಪಾಳೆ ಸಾಧ್ಯ ಇಲ್ಲ ಸರಿ ಹುಡು ಆ ಹುಡುಗಿ ಇವಾಗ ಹೋಗಿದ್ದಾಳೆ ಈಗ ಹುಷಾರಾಗಿದ್ದಾಳೆ ಸರ್ ಆದ್ರೆ ಹುಡುಗ ಕೈ ಕೊಟ್ಟ ಅಂತ ತುಂಬಾನೇ ನೊಂದ್ಕೊಂಡಿದ್ದಾನೆ ಹುಡುಗಿ ಬಡವಳು ಹುಡುಗ ಶ್ರೀಮಂತ ಹುಡುಗಿ ಬಡವಳು ಹುಡುಗ ಶ್ರೀಮಂತ ಅಂದ್ರೆ ಇದು ವರ್ಗ ಸಂಘರ್ಷ ಒಂದು ರೀತಿ ಅದೇ ಸರ್ ಈಗ ನಾನು ಆ ಕೇಸ್ ತಗೋಬೇಕು ಅಲ್ವಾ ಹೌದು ಸರ್ ನೀವು ಈ ಕೇಸ್ ತಗೊಂಡ್ರೆ ಅವಳಿಗೆ ಖಂಡಿತ ನ್ಯಾಯ ಸಿಗುತ್ತೆ ಸ್ವಲ್ಪ ಸಮಾಧಾನ ತನ್ನಿ ನ್ಯಾಯ ಅನ್ನೋದು ನಿಂದು ಅಲ್ಲ ನಂದು ಅಲ್ಲ ನಾನು ತಗೊಂಡ ಮಾತ್ರಕ್ಕೆ ಕೇಸ್ ಗೆಲ್ತೀನಿ ಅಂತ ಏನಿಲ್ಲ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಬಹುದು ಅಷ್ಟೇ ನ್ಯಾಯ ಸಿಗೋದು ಓನ್ಲಿ ಬೇಸ್ಡ್ ಆನ್ ಎವಿಡೆನ್ಸ್ ಸಾಕ್ಷಿ ಇದ್ರೆ ಮಾತ್ರ ಎವಿಡೆನ್ಸ್ ಎಲ್ಲ ಇದೆ ಸರ್ ಹುಡುಗಿ ಹೆಸರೇನು ಅಂತ ಹೇಳಿದ್ರೆ ರಾಧಿಕಾ ಅಂತ ಸರ್ ಬರೀ 19 ವರ್ಷ ಹುಡುಗನ ಹೆಸರು ಧನುಷ್ ಅಂತ ಇಬ್ರು ಒಂದೇ ಊರಿನವರು ರಾಧಿಕಾ ಓದೋದಕ್ಕಿಂತ ಇಲ್ಲಿ ಅಕ್ಕನ ಮನೆಗೆ ಬಂದಿದ್ಲು ಧನುಷ್ಗೆ ಇಲ್ಲೂ ಮನೆ ಇದೆ ಹೌದು ಸರ್ ಪೇಪರ್ನಲ್ಲೆಲ್ಲ ಬಂದಿತ್ತು ದೊಡ್ಡ ನ್ಯೂಸ್ ಆಯ್ತು ಹುಡುಗ ಯಾರು ಅಂದ ಜೈಗೋಪಾಲ್ ಅವರ ಮಗ ಅದೇನೋ ಪೊಲಿಟಿಕ್ಸ್ ಅಲ್ಲಿ ಜೈಗೋಪಾಲ್ ಅವರನ್ನ ಕಿಂಗ್ ಮೇಕರ್ ಅಂತ ಕರೀತಾರಂತೆ ಕಿಂಗ್ ಮೇಕರ್ ಅವನು ಯಾರು ಅಂತ ಅನ್ಕೊಂಡಿದ್ದೀಯಾ ಅವನೊಬ್ಬ ಸಭ್ಯ ಮನುಷ್ಯ ನನಗೆ ಆಪ್ತ ಮಿತ್ರ ಹಾಗಂತ ಅವನ ಪಾಲಿಟಿಕ್ಸ್ಗೂ ನನಗೂ ಸಂಬಂಧ ಇಲ್ಲ ನನ್ನ ಗೆಳೆತನನ ಮೀರಿ ಅವನಿಂದ ತಪ್ಪಾಗಿದ್ರೆ ಈ ಕೇಸನ್ನು ನಾನು ನಡೆಸಬೇಕಾಗಿತ್ತೋ ಏನು ಆದರೆ ಈಗ ಅದು ಸಾಧ್ಯ ಇಲ್ಲ ಯಾಕೆಂದರೆ ಅವನು ನನ್ನ ಕ್ಲೈಂಟ್